ಎಲ್ರಿಗೂ ನಮಸ್ಕಾರ ಇವತ್ತು ಮರದ ಬಾಗಿನ ಅಥವಾ ಗೌರಿ ಬಾಗಿನ ಜೋಡಿಸೋ ಬಗ್ಗೆ ಹೇಗೆ ಅಂತ ನೋಡೋಣ ಗೌರಿ ಹಬ್ಬದಲ್ಲಿ ಮಿನಿಮಮ್ ಎರಡು ಬಾಗಿನ ಕೊಡಬೇಕಾಗತ್ತೆ ಮುಂಚೆನೇ ನಾಲ್ಕು ಮರಗಳನ್ನು ನೀಟಾಗಿ ನೀರಲ್ಲಿ ತೊಳೆದು ಒಣಗಿಸಿ ಇಟ್ಕೋಬೇಕು ಒಣಗಿದ ನಂತರ ಒಂದು ಬಟ್ಲಲ್ಲಿ ಅರಿಶಿನ ಕಲಿಸ್ಕೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಅದರ ಸಹಾಯದಿಂದ ನೋಡಿ ಈ ರೀತಿ ಇಂಟು ಮಾರ್ಕ್ ಅಥವಾ ಎಕ್ಸ್ ಟೈಪಲ್ಲಿ ಅರಿಶಿನ ಹಚ್ಚಬೇಕು ಮರದ ಒಳಭಾಗ ಮತ್ತು ಹೊರಭಾಗ ಎರಡೂ ಕಡೆಯೂ ಈ ರೀತಿ ಅರ್ಶನ ಹಚ್ಕೋಬೇಕು ಕೆಲವ್ರ ಮನೆಯಲ್ಲಿ ಮದುವೆಯಾದ ವರ್ಷ ಐದು ಭಾಗನ ಕೊಡೋ ಪದ್ಧತಿ ಇರುತ್ತೆ ಹದಿನಾರು ಭಾಗನ ಕೊಡೋ ಪದ್ಧತಿ ಕೂಡ ಇರುತ್ತೆ ಅವರವರ ಪದ್ಧತಿಗೆ ಅನುಗುಣವಾಗಿ ಈಗ ಅರಿಶಿನ ಹಚ್ಚಿದ ನಂತರ ಐದು ಕಡೆ ಕುಂಕುಮನ ಹಚ್ಚಬೇಕು ನಂತರ ಹದಿನೈದು ನಿಮಿಷ ಒಣಗದ ಮೇಲೆ ಇದರಲ್ಲಿ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಬೇಕು ಇದಕ್ಕೆ ಬಾಳೆ ಎಲೆ ಅಥವಾ ಊಟದ ಎಲೆನ ಹಾಕ್ಬೋದು ಅದಿಲ್ಲ ಅಂದರೆ ನ್ಯೂಸ್ ಪೇಪರ್ ಸಹ ಹಾಕ್ಬೋದು ನಾನಿಲ್ಲಿ ಹಸಿರು ಕಲರ್ ಪೇಪರ್ ಹಾಕಿದ್ದೀನಿ ಇದು ಹೋಳಿಗೆ ಪೇಪರ್ ಅಂತಲೇ ಸಿಗತ್ತೆ ಅದನ್ನು ಇಲ್ಲಿ ಉಪಯೋಗಿಸಿದ್ದೀನಿ ಮೊದಲಿಗೆ ಎರಡು ವೀಳೆದೆಲೆ ಅಡಿಕೆ ಹಾಗೆಯೇ ನೂರು ರೂಪಾಯಿ ದಕ್ಷಿಣೆ ತೆಂಗಿನಕಾಯಿ ಇಟ್ಕೋಬೇಕು ನಂತರ ಅಕ್ಕಿ ಅಕ್ಕಿ ಬೇರೆ ಸಾಮಗ್ರಿಗಿಂತ ಜಾಸ್ತಿ ಇರಬೇಕು ತೊಗರಿಬೇಳೆ ಕಡಲೆಬೇಳೆ ಉದ್ದಿನ ಬೇಳೆ, ಹೆಸರು ಬೇಳೆ ಬೆಲ್ಲ ರವೆ ನಂತರ ಖರ್ಜೂರ ಬಾದಾಮಿ ಕಲ್ ಸಕ್ಕರೆ ಅರಶಿನದ ಕೊಂಬು ಎರಡು ಮತ್ತು ಎರಡು ಬಟ್ಲ ಅಡಿಕೆ ಹಾಗೆಯೇ ಹೂಬತ್ತಿ ಮತ್ತು ಗೆಜ್ಜೆ ವಸ್ತ್ರ ಇದಿಷ್ಟನ್ನು ಹಾಕಿ ನಂತರ ಬಳೆ ಬಿಚ್ಚೋಲೆ ಪ್ಯಾಕೆಟು ಹಾಗೆಯೇ ಒಂದು ಗುಬ್ಸದ್ ಕಣ ಅರ್ಶಿನ ಕುಂಕುಮ ಒನ್ ಡಜನ್ ಬಳೆ ಇದಿಷ್ಟು ಮೊರದ ಬಾಗಿನಕ್ಕೆ ಹಾಕೋ ಸಾಮಗ್ರಿಗಳು ಈಗ ಇನ್ನೊಂದು ಮರನ ಇದರ ಮೇಲೆ ಮುಚ್ಚಿ ಅದರ ಮೇಲೆ ಕೂಡ ವಿಳ್ಳೆದೆಲ್ಲೆ ದಕ್ಷಿಣೆ ಒಂದು ಹಣ್ಣು ಇಡಬೇಕು ಹಾಗೆ ಕೊಡುವಾಗ ಹೂವು ಈಗ ಮೊರದ ಬಾಗಿನ ಸಾಮಗ್ರಿಗಳನ್ನ ನೋಡಿದ್ರಿ ದಾರ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಗೌರಿ ದಾರಕ್ಕೆ ಹದಿನಾರು ಹಿಡಿ ಹದಿನಾರು ಇರಬೇಕು ಸೊ ಇಲ್ಲಿ ಹದಿನಾರು ಹಿಡಿ ಅಳತೆ ತಗೊಂಡು ಇದಕ್ಕೆ ಹದಿನಾರು ಗಂಟೆ ಹಾಕಿ ಇಟ್ಕೊಂಡಿರಬೇಕು ಹಬ್ಬದ ದಿನ ಇದನ್ನು ಅರ್ಶನದಲ್ಲಿ ನೆನೆಸಿ ಹೂವು ಕಟ್ಟಿ ಪೂಜೆ ಮಾಡಿ ದಾರನ ಕಟ್ಕೊಳ್ಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದ